ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನು ಇಲ್ಲದಂತಿರಬೇಕು ಕೂಡಲ ಸಂಗನ ಶರಣರನ್ನು ನೆನೆವುತ್ತ ನೆನೆವುತ್ತ ನೆನೆಯದಂತಿರಬೇಕು ಧರ್ಮಜ್ಯೋತಿಯಿಂದ ಭಕ್ತಿಯ ಕಿರಣಗಳನ್ನು ಇಡೀ ಜಗತ್ತಿಗೆ ಮೂಡಿಸಿದಂತಹ ಮಹಾಮಾನವತವಾದಿ ವಿಶ್ವಗುರು ಬಸವಣ್ಣನವರನ್ನು ಸ್ಮರಣೆ ಮಾಡ್ತಾ ಎನ್ನ ಆರಾಧ್ಯ ದೈವ ಸಂತ ಶ್ರೀ ಸೇವಾಲಾಲ್ ಮಹಾರಾಜರನ್ನು ಸ್ಮರಣೆಯನ್ನು ಮಾಡ್ತಾ ಈ ಒಂದು ತರಳಬಾಳು ಹುಣ್ಣಿಮೆಯ ಈ ಒಂದು ಮಹೋತ್ಸವದ ಪಾವನ ಸಾನ್ನಿಧ್ಯವನ್ನು ವಹಿಸಿ ಇಡೀ ಸದ್ಭಕ್ತರಿಗೆ ಸದಾ ಮಾರ್ಗದರ್ಶನವನ್ನು ನೀಡ್ತಿರ್ತಕ್ಕಂತಹ ಹಿರಿಯ ಪೂಜ್ಯರಾಗಿರ್ತಕ್ಕಂತಹ ಡಾಕ್ಟರ್ ಶಿವಾಚಾರ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಪಾದಗಳಿಗೆ ಭಕ್ತಿಯಿಂದ ವಂದಿಸಿ ಈ ಒಂದು ಮಠಾಧೀಶರ ಚಿಂತನಗೋಷ್ಠಿಯಲ್ಲಿ ಸಮ್ಮುಖ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯಿಂದ ಒಂದಷ್ಟ ಈ ಒಂದು ವಿಷಯವಾಗಿ ಆಶೀರ್ವಚನವನ್ನು ನೀಡಲಿಕ್ಕೆ ದಯಪಾಲಿಸಿರ್ತಕ್ಕಂತಹ ಆತ್ಮೀಯ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿಯವರು ವಾಲ್ಮೀಕಿ ಗುರುಪೀಠದ ಪೂಜ್ಯರಿಗೆ ಭಕ್ತಿಯಿಂದ ಒಂದಸ್ತ ಸಮ್ಮುಖ ಸಾನಿಧ್ಯವನ್ನು ವಹಿಸ್ಕೊಂಡಿರ್ತಕ್ಕಂತಹ ಶ್ರೀ ಶ್ರೀ ಜಗದ್ಗುರು ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯಿಂದ ಒಂದಸ್ತ ಈ ಒಂದು ಸಮ್ಮುಖ ಸಾನಿಧ್ಯದಲ್ಲಿ ಆಶೀರ್ವಚನವನ್ನು ಮಾಡಲಿಕ್ಕೆ ದಯಪಾಲ್ ಮಾಡಿಸಿರ್ತಕ್ಕಂತಹ ಡಾಕ್ಟರ್ ಶ್ರೀ ಜೈಬಸವ ಕುಮಾರ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯಿಂದ ಒಂದಸ್ಥ ಶ್ರೀ ಶ್ರೀ ಬಸವ ಕುಂಬಾರ ಗುಂಡಯ್ಯ ಮಹಾಸ್ವಾಮೀಜಿಯವರು ಈಗ ತಾನೇ ತಮಗೆಲ್ಲರಿಗೂ ಆಶೀರ್ವಚನವನ್ನು ಉಣಬಡಿಸಿರ್ತಕ್ಕಂತಹ ಸವಿತ ಸಮಾಜದ ಧರ್ಮಪೀಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಸವಿತಾನಂದ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯಿಂದ ವಂದಸ್ತ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಜನಪ್ರಿಯ ಶಾಸಕರೆಂದೇ ಪ್ರಖ್ಯಾತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬೆಳ್ಳಿ ಪ್ರಕಾಶ್ರವರೇ ಮಾಜಿ ಶಾಸಕರು ತುಂಬ ಉತ್ಸಾಹಿಗಳಾಗಿರ್ತಕ್ಕಂಥ ಶ್ರೀವತ ರಾಜೇಶ್ ರವರೇ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತ ಎಲ್ಲ ತಂದೆ ತಾಯಿಗಳೇ ಹಿರಿಯರೇ ಮುದ್ದು ಮಕ್ಕಳೇ ಕಲಾವಿದರೆ ತಮಗೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಇವತ್ತು ಪೂಜ್ಯರು ಒಂದು ವಿಷಯವಾಗಿ ಇವತ್ತು ನಾಡಿನ ಬೇರೆ ಬೇರೆ ಸಮುದಾಯದ ಮಠಾಧೀಶರನ್ನು ಇವತ್ತು ಏನು ಒಂದು ಮಠಾಧೀಶರ ಚಿಂತನಗೋಷ್ಠಿಯನ್ನು ಮಾಡಲಿಕ್ಕೆ ಪೂಜ್ಯರು ನಮ್ಮನ್ನು ಆಹ್ವಾನಿಸಿದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಪೂಜ್ಯರ ಜೊತೆಯಲ್ಲಿ ನಾನು ಸುಮಾರು ಒಂದು ಮೂರು ನಾಲ್ಕು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ನಮ್ಮ ಕುಗ್ರಾಮಗಳು ಸಣ್ಣ ಸಣ್ಣ ಗ್ರಾಮಗಳು ಏನಿದ್ದಾವೆ ಇವತ್ತು ಸರಿಗೆರೆ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ತಾಂಡದಲ್ಲಿ ಹಲವು ಕಾರ್ಯಕ್ರಮದಲ್ಲಿ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಪೂಜ್ಯರ ಜೊತೆಯಲ್ಲಿ ಭಾಗವಹಿಸಿದ್ದೇನೆ ಪೂಜ್ಯರ ಅವರ ಏನು ಆಶೀರ್ವಚನ ಅವರ ಚಿಂತನೆ ಅವರ ಆಶೀರ್ವಾದ ನಿಜಕ್ಕೂ ಬಹಳ ಆಶ್ಚರ್ಯ ಮೂಡಿಸ್ತಕ್ಕಂಥದ್ದು ಇವತ್ತು ಏನೋ ಯಾವುದಾದ್ರೂ ಒಂದು ಸಮುದಾಯ ಗುರುಗಳ ಆದೇಶವನ್ನು ಗುರುಗಳ ಮಾರ್ಗದರ್ಶನವನ್ನು ಗುರುಗಳ ವಾಕ್ಯವನ್ನು ಯಾರಾದರೂ ಪಾಲನೆ ಮಾಡುವಂಥ ಸಮಾಜ ಈ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ವೀರಶೈವ ಸಾಧುಲಿಂಗಾಯತ ಸಮಾಜ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಇವತ್ತು ಏನು ಪ್ರತಿಯೊಬ್ಬ ಮನುಷ್ಯ ತಾವೆಲ್ಲರೂ ಕೂಡ ದಿನನಿತ್ಯ ತಮ್ಮ ಜೀವನದಲ್ಲಿ ತಮ್ಮ ಬದುಕಿನ ದಿನನಿತ್ಯ ಜೀವನದಲ್ಲಿ ತಾವು ಒಂದಲ್ಲ ಒಂದು ರೀತಿಯ ಚಿಂತನೆ ಸಂಕಷ್ಟಗಳು ಸಮಸ್ಯೆಗಳು ಒತ್ತಡದ ಬದುಕಿನಲ್ಲಿ ತಾವೆಲ್ಲರೂ ಜೀವನ ಮಾಡ್ತಾ ಇದ್ದೀರ ಇವತ್ತು ಪೂಜ್ಯರು ಈ ತರಳಬಾಳು ಹುಣ್ಣಿಮೆ ಹುಣ್ಣಿಮೆ ಅಂದರೆ ಬೆಳಕು ಅಂತ ಹೇಳಿ ಹುಣ್ಣಿಮೆ ಅಂದರೆ ಬೆಳಕು ಈ ಬೆಳಕಿನ ಎಡೆಗೆ ನಿಮ್ಮನ್ನೆಲ್ಲರನ್ನ ಕರ್ಕೊಂಡು ಬರಬೇಕು ಆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಂಧಕಾರದಿಂದ ನಾವು ಏನೋ ಒಂದು ಸನ್ಮಾರ್ಗದ ಕಡೆಗೆ ತರ್ಕೊ ತೆಗೆದುಕೊಂಡು ಬರಬೇಕು ಅಂತೇಳಿ ಪೂಜ್ಯರು ಇಂತಹ ಏಳು ದಿನಗಳ ಒಂದು ಏನು ಈ ಒಂದು ತರಳಬಾಳು ಹುಣ್ಣಿಮೆ ಮಹೋತ್ಸವ ಏನಿದೆ ನಿಜಕ್ಕೂ ಪ್ರತಿನಿತ್ಯ ರೈತರನ್ನು ಒಳಗೊಂಡು ಕಲಾವಿದರನ್ನ ಒಳಗೊಂಡು ಕಾರ್ಮಿಕರನ್ನು ಒಳಗೊಂಡು ಅನೇಕ ವಿಚಾರಗೋಷ್ಠಿಗಳನ್ನು ಪ್ರತಿನಿತ್ಯ ಒಂದೊಂದು ವಿಚಾರವಾಗಿ ಒಂದೊಂದು ವಿಷಯವಾಗಿ ಇಲ್ಲೇ ಚರ್ಚೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರಲ್ಲ ನಿಜಕ್ಕೂ ಇದು ಪ್ರತಿಯೊಬ್ಬ ಭಕ್ತಾದಿಗಳ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಾಸನಗೊಳಿಸ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ ಬಂಧುಗಳೇ ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾಳಷ್ಟು ಭಕ್ತಾದಿಗಳು ಇವತ್ತು ಏನು ಅಂತ ಹೇಳಿದ್ರೆ ಬಾವಿಯಾಗಿರತಕ್ಕಂಥ ಕಪ್ಪೆಗಳಾಗಿದ್ದಾರೆ ಇವತ್ತು ಪ್ರತಿಯೊಬ್ಬರೂ ಕೂಡ ಏನೋ ಒಂಥರ ಆಲೋಚನೆ ಏನೋ ಒಂದು ಸಮಸ್ಯೆಗಳು ಏನೋ ಒಂದು ಸಂಕಟದಲ್ಲಿ ತಾವೇನಿದ್ದೀರ ಇಂತಹ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಭಾಗವಹಿಸಿರೋದ್ರಿಂದ ತಮ್ಮಲ್ಲಿ ಏನೋ ಒಂದು ಉತ್ಸಾಹ ಈ ತರಳಬಾಳು ಹುಣ್ಣಿಮೆ ಅಂತ ಹೇಳಿದ್ರೆ ಉತ್ಸಾಹ ಅಂತೇಳಿ ತಮಗೆಲ್ಲರಿಗೂ ಉತ್ಸಾಹಗೊಳಿಸ್ತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ತರಳಬಾಳು ಹುಣ್ಣಿಮೆ ನೀವು ಜೀವನದಲ್ಲಿ ಏನು ಬೇಕಾದರೂ ಕಳ್ಕೊಳ್ಳಿ ನಿಮ್ಮ ಮೈ ಮೇಲಿರ್ತಕ್ಕಂಥ ಒಡಿಮೆ ಕಳ್ಕೊಂಡ್ರೂ ಪರವಾಗಿಲ್ಲ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ ಕಳ್ಕೊಂಡ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ನಿಮ್ಮ ವಾಹನಗಳು ಏನೇ ನೀವು ಕಳ್ಕೊಂಡ್ರೂ ಪರವಾಗಿಲ್ಲ ಆದರೆ ಜೀವನದಲ್ಲಿ ಒಂದು ಕಳ್ಕೊಬಾರ್ದು ಅದು ಉತ್ಸಾಹ ಆ ಉತ್ಸಾಹ ಎಲ್ಲಿದೆ ಅಂತ ಹೇಳಿದ್ರೆ ಅದು ತರಳಬಾಳು ಹುಣ್ಣಿಮೆಯಲ್ಲಿ ಅಂತ ಒಂದು ಉತ್ಸಾಹವನ್ನು ನಾವು ಕಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಪೂಜ್ಯರು ಮಠಾಧೀಶರ ಒಂದು ಚಿಂತನ ಗೋಷ್ಠಿ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಮುದಾಯ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆ ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಗಟ್ಟಿಗೊಳ್ಬೇಕಾದ್ರೆ ಆ ಸಮಾಜ ಧಾರ್ಮಿಕ ತಳಾದಿ ಮೇಲೆ ಇದುಕೊಳ್ಬೇಕಾಗ್ತದೆ ಯಾವ ಸಮಾಜ ಧಾರ್ಮಿಕ ತಳಾದಿ ಮೇಲೆ ಇತ್ಕೊಳ್ಳುತ್ತೋ ಆ ಸಮಾಜ ಬಹಳಷ್ಟು ಅಭಿವೃದ್ಧಿಗೊಳ್ಳುತ್ತದೆ ಅದಕ್ಕೆ ಸಾಕ್ಷಿ ಅದಕ್ಕೆ ಉದಾಹರಣೆ ನಮ್ಮ ವೀರಶೈವ ಸಮಾಜದ ಏನು ಸಾಧಲಿಂಗಾಯತ ಸಮಾಜವೇ ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪೂಜ್ಯರ ಮಾತು ಅಂತ ಹೇಳಿದರೆ ಸಾಕು ಪೂಜ್ಯರ ಮಾರ್ಗದರ್ಶನ ಅಂದರೆ ಸಾಕು ಅವರ ಮಾತು ಅಂದರೆ ಸಾಕು ವೇದವಾಕ್ಯ ಯಾರೂ ಕೂಡ ಅವರ ಮಾತನ್ನು ಅವರ ಗೆರೆ ಹಾಕಿದ ಗೆರೆಯನ್ನು ಯಾರೂ ಕೂಡ ದಾಟೋದಿಲ್ಲ ಅದು ಗುರುಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಗೌರವ ಮಠಾಧೀಶರು ಅಂದರೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಭಕ್ತಾದಿಗಳು ಹೇಗೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಜೈ ಜೈ ಅಂತಾರೆ ಮಠಾಧೀಶರಿಗೆ ಎಲ್ಲದಕ್ಕೂ ಜೈ ಅಂತಾರೆ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮ ಕರೆದಿರ್ತಾರೆ ನಮಗೆ ನಮಗೆ ಬರಲಿಕ್ಕೆ ಆಗೋದಿಲ್ಲ ಅವರ ಮದುವೆ ಸಮಾರಂಭನೂ ಅಥವಾ ಇನ್ನು ಯಾವುದೋ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಮಗೆ ಬರಲಿಕ್ಕೆ ಆಗೋದಿಲ್ಲ ನಾವೇನಾದರೂ ಬರದೇ ಹೋದರೆ ಅವರೇ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂತಹ ಭಕ್ತಾದಿಗಳು ಕೂಡ ನೀವಿದ್ದೀರಿ ಹಾಗಾಗಿ ಬೆಳೆಸೋರು ನೀವೇ ಹೊಗಳವರು ನೀವೇ ಆಮೇಲೆ ತಗಳೋರು ಕೂಡ ನೀವೇ ಆಗ್ತಾರೆ ಹಾಗಾಗಿ ತಾವು ಯಾರು ಕೂಡ ಮಠಾಧೀಶರು ಅಂತ ಹೇಳಿದರೆ ಅವರಿಗೆ ತುಂಬ ಜವಾಬ್ದಾರಿ ಇದೆ ಬಹಳ ಬಹಳ ಒತ್ತಡ ಇರ್ತದೆ ಈ ಸಮಾಜದ ಕೆಲಸವನ್ನು ಮಾಡೋದು ಅಂತ ಹೇಳಿದ್ರೆ ಬಹಳ ದೊಡ್ಡ ತಪಸ್ಸು ಬಹಳ ದೊಡ್ಡ ತಪಸ್ಸು ಅದು ಆ ತಪಸ್ಸು ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಪೂಜ್ಯರ ಒಂದು ಒಡನಾಟದಲ್ಲಿ ಮಠಾಧೀಶರ ಒಡನಾಟದಲ್ಲಿ ನೀವೆಲ್ಲರೂ ಕೂಡ ಒಂದು ಸಂಚಾರಕ್ಕೆ ಹೋಗಿ ಒಂದು ಎರಡು ದಿವಸನೋ ನಾಲ್ಕು ದಿವಸನೋ ನೀವು ಹೋಗಿ ಸ್ವಾಮೀಜಿ ನನ್ನನ್ನು ಕೈ ಬಿಟ್ಬಿಡಿ ಸ್ವಾಮೀಜಿ ಸಾಕು ನಾನು ಬಂತೆ ಬರ್ತೇನೆ ಅಂತೀರ ನೀವು ಅಷ್ಟು ಒತ್ತಡದ ಕಾರ್ಯಕ್ರಮಗಳು ಜವಾಬ್ದಾರಿಗಳೆಲ್ಲ ಇರ್ತದೆ ಇವತ್ತು ಏನು ಮಠಾಧೀಶರು ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತು ಕೇವಲ ಜಾತಿಗೆ ಸೀಮಿತ ಆಗಿರ್ತಕ್ಕಂಥವರು ಕೇವಲ ಒಂದು ಜಾತಿಗೆ ಪ್ರತಿನಿಧಿಯಾಗಿರ್ತಕ್ಕಂಥವ್ರು ಅಂತ ಹೇಳಿ ಭಾವಿಸಬೇಡಿ ನಾವು ಜಾತಿಗೆ ಒಬ್ಬರು ಸ್ವಾಮೀಜಿಗಳಾಗಿರ್ಬೋದು ಆದರೆ ನಾವು ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಸರ್ವಧರ್ಮವನ್ನು ಕೂಡ ನಾವು ಪ್ರೀತಿಸುವಂತೆ ಕೆಲಸ ಮಾಡ್ತಕ್ಕಂತಹ ಮಠಾಧೀಶರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ ತಮಗೆಲ್ಲರಿಗೂ ಕೂಡ ಗೊತ್ತಿರಲಿ ಹೇಳಿದ್ರೆ ಆದರ್ಶವಿಲ್ಲದ ಬದುಕು ಗುರಿ ಇಲ್ಲದ ಜೀವನ ಇವೆರಡೂ ಕೂಡ ವ್ಯರ್ಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಗುರಿ ಆದರ್ಶಗಳನ್ನು ಇಟ್ಕೊಂಡು ನಾವು ಬದುಕಿದೆ ಆಗಿದ್ರೆ ಖಂಡಿತ ಆ ಜೀವನ ಪಾವನ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಮಯದ ಅಭಾವ ಪರಮ ಪೂಜ್ಯರ ಸಮ್ಮುಖ ಸಾನ್ನಿಧ್ಯದಲ್ಲಿ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆ ವಿಷಯವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ನನಗೆ ತಿಳಿದಂಥ ನನಗೆ ಅನುಭವ ಆಗಿರ್ತಕ್ಕಂತಹ ನನ್ನ ಅನುಭವದ ಮಾತುಗಳನ್ನು ಈ ಒಂದು ವೇದಿಕೆಯಲ್ಲಿ ಹಂಚ್ಕೊಳ್ತಾ ಪರಮ ಪೂಜ್ಯರ ಒಂದು ಆಜ್ಞೆಯಂತೆ ಪರಮ ಪೂಜ್ಯರ ಒಂದು ಆವನದ ಮೇರೆಗೆ ಈ ಒಂದು ತರಳಬಾಳು ಹುಣ್ಣಿಮೆಯಲ್ಲಿ ಭಾಗವಹಿಸುವಂಥ ಒಂದು ಸದಾ ಅವಕಾಶ ನನಗೆ ಸಿಕ್ಕಿದೆ ಭಾಳ ಸಂತೋಷ ಪರಮ ಪೂಜ್ಯರ ಒಂದು ಕೃಪಾ ಆಶೀರ್ವಾದ ಎಲ್ಲ ನಮ್ಮ ಸಮುದಾಯದ ಮೇಲೆ ಮಠಾಧೀಶರ ಮೇಲೆ ಎಲ್ಲ ಸತ್ ಭಕ್ತರ ಮೇಲೆ ಸದಾ ಇರಲಿ ಅಂತ ಹೇಳಿ ನಾನು ಪೂಜ್ಯರಲ್ಲಿ ಬೇಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಎಲ್ರಿಗೂ ಭಕ್ತಿಯ ಶರಣೋ ಶರಣಾರ್ಥಿಗಳು